ಇವತ್ತಿನ ಬ್ಯೂಟಿ ಟ್ರೆಂಡ್ನಲ್ಲಿ ಸಾಧಾರಣವಾಗಿ ಹೆಣ್ಮಕ್ಳಲ್ಲ ಗಂಡ್ಮಕ್ಕಳು ಸಹ ತಲೆ ಕೂದಲು ಅಲಂಕಾರಕ್ಕೆ ವಿಶೇಷ ಪ್ರಾಮುಖ್ಯತೆ ಕೊಡ್ತಾರೆ. ಅದರಲ್ಲಿ ಅಂತೂ ಈಗ ಎಲ್ಲರೂ ಕಪ್ಪು ಕೂದಲು, ಪರ್ಟಿಕ್ಯುಲರಾಗಿ ನಮ್ಮ ಇಂಡಿಯನ್ಸಲ್ಲಿ ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಕಪ್ಪು ಕೂದಲು ಅಂದರೆ ಭಾಳ ಇಷ್ಟಪಡ್ತಾರೆ ನ್ಯಾಚುರಲ್ ಕಲರಲ್ಲಿ. ಅದು ಬಿಟ್ಟು ಸ್ವಲ್ಪ ಬಿಳಿ ಆಯಿತು ಅಂದರೆ ಅವರಿಗೆ ಇಲ್ಲದ ಟೆನ್ಷನ್ ಶುರುವಾಗ್ಬಿಡುತ್ತೆ. ಇವತ್ತಿನ ಮಾರುಕಟ್ಟೆಯಲ್ಲಿ ನಾನಾ ವಿಧವಾದ ಹೇರ್ ಕಲರ್ಗಳು ನಿಮಗೆ ಸಿಗ್ತವೆ. ಅದರಲ್ಲಿ ಎಷ್ಟು ಸೌಂದರ್ಯವರ್ಧಕ ಇದೆಯೋ ಅಷ್ಟೇ ಸ್ವಲ್ಪ ಹಾನಿಕಾರಕ ಅಂಶವೂ ಇರುತ್ತೆ. ಅದರಿಂದ ಇವಾಗ ನಾನು ನಿಮಗೆ ತಿಳಿಸೋದೇನಂದರೆ, ಇದರಲ್ಲಿ ಹೆನ್ನ ಅಂತೇವೆ, ಹೆನ್ನ ಅಂದರೆ ನಮ್ಮ ಕನ್ನಡದಲ್ಲಿ ಮದರಂಗಿ. ಹಾಕ್ಕೊಂಡ ತಕ್ಷಣ ಇದು ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಕಲರ್ ಹೇರ್ ಕಲರ್ ಬರುತ್ತೆ. ಇದನ್ನು ನಾವು ತಲೆಗೆ ಮಾತ್ರ ಅಲ್ಲ, ನಮ್ಮ ಅಂಗೈಗಳು ಇದನ್ನು ಸಿಂಗಾರ ಮಾಡೋಕ್ಕೆ ಕೂಡ ಉಪಯೋಗಿಸ್ತೀವಿ. ಅದರಲ್ಲೂ ಮದುವೆ ಹೆಣ್ಣಿಗಂತೂ ಇದು ಪ್ರಾಮುಖ್ಯ, ಇದಿಲ್ಲದೆ ನಡೆಯೋದೇ ಇಲ್ಲ. ಆ ಥರದ್ದು ಇವತ್ತು ಬ್ಯೂಟಿ ಟ್ರೆಂಡ್ ಇದೆ. ಇದರಲ್ಲಿ ನಾನು ನಿಮಗೆ ಇವತ್ತು ಈ ತಲೆಗೆ ಹಾಕೋದು ಹೆನ್ನ, ಅದು ಹಾಕೋ ಬಗ್ಗೆ ಹೇಗೆ ಯಾವ ವಿಧವಾಗಿ ನೀವು ಅದನ್ನು ಉಪಯೋಗಿಸಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿ, ಇದು ಮೆಹಂದಿ ಪೌಡ್ರ್ ಅಥವಾ ಹೆನ್ನ ಪೌಡ್ರ್ ಅಂತೀವಿ. ಆ್ಯಕ್ಚುಲಿ ಇದು ಒಂದು ಸಸ್ಯ, ಮರವಾಗಿ ಬೆಳೆಯುತ್ತೆ. ಇದನ್ನು ಕಮರ್ಷಿಯಲ್ ಆಗಿ ಒಣಗಿಸಿ ಪುಡಿ ಮಾಡಿ ಇದನ್ನು ಮಾರಾಟ ಮಾಡ್ತಾರೆ. ಇದು ಗುಣಕಾರಕ, ಏನಂದರೆ ಬಾಡಿನಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಸ್ಕಿನ್ನಲ್ಲಿ ಏನೋ ಇದನ್ನು ಅಪ್ಲೈ ಮಾಡ್ಬೋದು, ಆ ಇದರಲ್ಲಿರುತ್ತೆ. ಬಟ್ ಇವಾಗ ನಾವು ತಲೆಗೆ ಹಾಕೋದಕ್ಕೆ ಈ ಥರ ಆ ಹಸಿದು ಹಚ್ಚೋದಕ್ಕಿನ್ನ ಈ ಥರ ಪೌಡರ್ನ ಮಾಡಿಕೊಂಡು ನಾವು ಇವೆಲ್ಲ ಮಿಕ್ಸ್ ಮಾಡಿ ಮಾಡೋದು ಒಳ್ಳೆಯದು. ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಆ ಥರ ಹಿತ್ತಲಲ್ಲಿ ಹಸಿದು ಏನಾದರೂ ಸಸ್ಯ ಇದ್ದರೆ ಅದರನ್ನು ರಸಕ್ಕೆ ನೀವು ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಬೋದು. ಒಬ್ಬರಿಗೆ ನೋಡಿ, ಇದರಲ್ಲಿ ಒಬ್ಬರಿಗಾಗುವಷ್ಟಾದರೆ ಇದರಲ್ಲಿ ಒಂದು ಕಪ್ ತುಂಬ ನೀವು ಮೆಹಂದಿ ಪೌಡರ್ ತಗೊಳ್ಳಿ. ನಂತರ ಇದನ್ನು ಯಾವಾಗಲೂ ನೀವು ತಣ್ಣನೆ ನೀರು ಬೇಡ, ಸ್ವಲ್ಪ ಉಗುರು ಬೆಚ್ಚ ನೀರು, ವಾರ್ಮ್ ವಾಟರ್ ಅಂತೀವಿ, ಇದನ್ನು ಇಟ್ಕೊಳ್ಳಿ, ಬಿಸಿ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮದು ತಲೆ ಕೂದಲು ಡ್ರೈ ಹೇರ್ ಇದ್ದರೆ ಆ ಡ್ರೈ ಹೇರ್ ಇರೋರಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದು ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಇಟ್ಕೊಳ್ಳಿ. ನಂತರ ಇದಕ್ಕೆ ನೀವು ಈ ಮೆಂತ್ಯ, ಇದನ್ನು ಇಷ್ಟು ಸಾಕು ಒಬ್ಬರಿಗೆ. ಈ ಮೆಂತ್ಯನ್ನು ನೀವು ಸ್ವಲ್ಪ ಒಂದು 10 ನಿಮಿಷ ಕುದಿಸಿ ಇದ್ರ ಜೊತೆಗೆ. ನಂತರ ಇದು ಟೀ ಪುಡಿ, ಮೊಸರು. ಆದರೆ ಮೊಸರು ನೀವು ಹೇಗಿರಬೇಕು ಅಂದರೆ ಪರ್ಮೆಂಟೆಡ್ ಅಂತೀವಿ, ಅಂದರೆ 2-3 ದಿವಸದ ಹುಳಿ ಮೊಸರು ಇರಬೇಕು. ನಂತರ ಈ ಒಂದು ಬೌಲಲ್ಲಿ ನೀವು ಇದನ್ನು ಹೀಗೆ ಕಲಸೋದಕ್ಕೆ ಹೀಗೆ ರೆಡಿ ಮಾಡ್ಕೊಳ್ಳಿ ಇದನ್ನು. ನಂತರ ಎಲ್ಲವನ್ನು ಆ ನೀರಿನಲ್ಲಿ ನೀರನ್ನು ರೆಡಿ ಮಾಡಿಟ್ಕೊಂಡು ಇದಕ್ಕೆ ಆಯಿಲ್ ಹಾಕ್ಕೊಳ್ಳಿ, 1 ನಿಂಬೆಹಣ್ಣನ್ನು ಹೆಚ್ಚಿ, 1 ನಿಂಬೆಹಣ್ಣಿನ ರಸ ಪೂರ್ತಿ ಒಬ್ಬರಿಗಾಗುವಷ್ಟು ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಇದು ಎಗ್ಗು, ಇದನ್ನು ನೀವು ಕಟ್ ಮಾಡಿ ಇದರಲ್ಲಿ ಎಲ್ಲೋ ತೆಗೆದುಬಿಡಿ, ಬರೀ ವೈಟ್ ಅಷ್ಟೇ ನೀವು ಕಟ್ ಮಾಡಿ ಇದಕ್ಕೆ ಬೆರೆಸ್ಕೊಳ್ಳಿ. ನಿಮಗೆ ಅದು ಕಂಡೀಷನಿಂಗ್ ಬರುತ್ತೆ ಹೇರು, ಯಾಕಂದರೆ ಹೆನ್ನ ಹೇರ್ನ ಕೂದಲನ್ನ ರಫ್ ಮಾಡುತ್ತೆ ಸ್ವಲ್ಪ. ನಿಮಗೆ ಕಲರ್ ಕೊಡೋದಕ್ಕೆ ನಾನು ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ. ಇದು ಬೀಟ್ರೂಟ್, ಬೀಟ್ರೂಟ್ ತುರಿಯನ್ನು ತುರ್ಕೊಂಡು ಅದನ್ನು ಸ್ವಲ್ಪ ರಸ ತೆಕ್ಕೊಳ್ಳಿ, ಒಂದು 1/4 ಕಪ್ನಷ್ಟು ಇದರಲ್ಲಿ ರಸನ ಇದಕ್ಕೆ ಬೆರೆಸ್ಕೊಳ್ಬೋದು. ಮತ್ತು ಇದಕ್ಕೆ ಸ್ವಲ್ಪ ಆಮ್ಲಾ ಪೌಡ್ರು, ಇಸ್ ಎ ಗುಡ್ ಕಂಡೀಷನರ್, ಮತ್ತು ಕೂದಲು ಹೆಲ್ತ್ಗೂ ಒಳ್ಳೆಯದು, ಇದನ್ನು ಹಾಕ್ಕೊಳ್ಳಿ. ಈ ಥರ ಮೆದುವಾದ ಹೀಗೆ ಒಂದು ಮಿಶ್ರಣವನ್ನು ಮಾಡ್ಕೊಳ್ತೀರಲ್ವಾ, ಇದು ಸಾಧಾರಣ ಕಲರು ಅಷ್ಟು ಕಪ್ಪು ಬರೋದಿಲ್ಲ, ಸ್ವಲ್ಪ ಕೆಂಪಾಗುತ್ತೆ. ಅದರಿಂದ ನಾವು ಇದಕ್ಕೆ ಸ್ವಲ್ಪ ಕಲರ್ ಮಾಡ್ಬೋದು. ಹೇಗೆ ಅಂದರೆ ನೋಡಿ, ಇದು ಕಾಚು, ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಕಾಚು ಅಂದರೆ ಇದು ಹೊಗೆ ಸೊಪ್ಪಿನ ಕಡ್ಡಿ, ಅದು ಹೊಗೆ ಸೊಪ್ಪಿನ ಕಡ್ಡಿ ಥರ ಬರ್ತದೋ ಅದು ಒಂದು ಹರ್ಬ್. ಅದನ್ನು ನೀವು ಕಲರ್ ಬಂದರೆ ಈಗ ಈ ಇದರಲ್ಲಿ ಏನು ಒಂದು ಕೆಂಪು ಮಿಶ್ರಣ ಬರುತ್ತೆ ಅದರ ಇದನ್ನು ಕುಗ್ಗಿಸುತ್ತೆ, ಆ ಕೆಂಪು ಒಂಥರ ಕೇಸರಿ ಬಣ್ಣನ ಇದು ಕುಗ್ಗಿಸಿ ಸ್ವಲ್ಪ ಕಪ್ಪು ಬಣ್ಣ ತಿರುಗಿಸುತ್ತೆ. ಮತ್ತು ಇದ್ರ ಮೇಲೆ ನೀವು ಬೇಕಾದರೆ ಈ ಬೀಟ್ರೂಟ್ ರಸನ ಕೂಡ ಹಿಂಡ್ಬಿಟ್ಟು 1 ಕಪ್ನಷ್ಟು ರಸ ನೀವು ಮಿಕ್ಸ್ ಮಾಡ್ಬೋದು. ಇದು ಆರೋಗ್ಯಕ್ಕೆ ಒಳ್ಳೆಯದೆ, ತಲೆ ಕೂದಲಿಗೇನು ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ಇದರಲ್ಲಿ ಇನ್ನೊಂದು ವಿಷಯ ಅಂದರೆ, ನೀವು ಮಿಕ್ಸ್ ಮಾಡಿ ಇಟ್ಕೊಳ್ತೀರಲ್ಲ ಮಿಶ್ರಣ, ನಾಳೆ ನೀವು ಹಾಕ್ಕೊಳ್ತೀನಿ ಅಂದರೆ ಹಿಂದಿನ ದಿವಸ ಸಾಯಂಕಾಲ ನೀವು ಇದು ರೆಡಿ ಮಾಡ್ಕೊಳ್ಳಿ. ರಾತ್ರಿ, ಸಂಜೆ ಅಥವಾ ರಾತ್ರಿ ಇದನ್ನು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಬಿಡಿ. ಬೆಳಗಾಗೋದ್ರೊಳಗೆ ಇದು ನಿಮಗೆ ಕಪ್ಪು ಬಣ್ಣಕ್ಕೆ ಇದು ಈ ಮಿಶ್ರಣ ತಿರುಗಿರುತ್ತೆ ನೋಡಿ. ಇದು ಈಗ ಹೆನ್ನ ಇದು ಕಲರ್ ಇಲ್ಲ, ಇದು ಸ್ವಲ್ಪ ಬ್ಲ್ಯಾಕಿಶ್ ಆಗಿದೆ, ಇದು ನಾವು ಮಾಡಿ ಇಟ್ಕೊಂಡಿರೋದು. ಇದು ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಸ್ವಲ್ಪವೇ ಬಿಳಿ ಕೂದಲಿದ್ದಾಗ ನೀವು ಹೆನ್ನ ಉಪಯೋಗಿಸೋದು ಚೆನ್ನಾಗಿರುತ್ತೆ ನೋಡಿ. ಇವರಿಗೆ ಈಗ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲಿದೆ, ಅಂದರೆ ಒಂದು 10-15% ಅಷ್ಟು ಬಿಳಿ ಕೂದಲಿದೆ. ಈ ಥರದಲ್ಲಿ ಇದ್ದಾಗ ನೀವು ಹೆನ್ನ
ಸೂಟ್ ಆಗುತ್ತೆ ಖಂಡಿತವಾಗ್ಲು. ಈಗ ನೀವು ಕೂದಲನ್ನು ಮುಂಭಾಗ ಮತ್ತು ಹಿಂಭಾಗ ಎರಡು ಭಾಗವಾಗಿ ನೀವು ಪಾರ್ಟಿಷನ್ ಮಾಡ್ಕೊಳ್ಳಿ. ನಿಧಾನವಾಗಿ ಬ್ರಷ್ ಆದರೂ ಸರಿ ಅಥವಾ ಕೈಯನ್ನಲ್ಲಾದರೂ ಸರಿ ನೀವು ಹಚ್ಚಬಹುದು. ಹೀಗೆ ಮಾಡೋದ್ರಿಂದ ಮಿಶ್ರಣ ಪೂರ್ತಿ ಕೂದಲ ಎಲ್ಲ ಭಾಗಕ್ಕೂ ಒಳಗಡೆಯಿಂದ ಮತ್ತೆ ಮೇಲ್ಗಡೆವರೆಗೂ ಸಮನಾಗಿ ಅದು ಹರಡ್ಕೊಳ್ಳುತ್ತೆ. ನಂತರ ಇದನ್ನ ರಿಂಗ್ಲೆಟ್ ಮಾಡಿಟ್ಕೊಳ್ಳಿ. ಯಾಕೆ ಅಂದ್ರೆ ಕೂದಲು ನಿಮ್ಗೆ ಹಚ್ಚಿದ್ದೆಲ್ಲ ಕೂದಲು ಕೆಳಗಡೆ ಇಳಿಬಿಟ್ರೆ ಅದು ಮೈ ಮೇಲೆಲ್ಲ ಬೀಳುತ್ತೆ. ಅದರಿಂದ ನೀವು ಮತ್ತೆ ಯಾಕಂದ್ರೆ ಇದನ್ನ ಬಹಳ ಹೊತ್ತು ನೀವು ನೆನೆಸ್ಬೇಕಾಗುತ್ತೆ. ಅದರಿಂದ ನೀವು ಅದನ್ನ ರಿಂಗ್ಲೆಟ್ ಮಾಡಿಟ್ಕೊಂಡ್ರೆ ಕೂದಲಿಗೆ ಮಿಶ್ರಣ ಆಗ್ತದೆ. ಫ್ರಂಟ್ ಅಲ್ಲಿ ಈಗ ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ಈಗ ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು ಹಚ್ಚುತ್ತಾ ಬನ್ನಿ. ಈಗ ನೋಡಿದ್ರಲ್ಲ ಪೂರ್ತಿ ಹಚ್ಚಿದ್ದು. ಇದೇ ತರ ನೀವು ನೀವೇ ಸಾಧ್ಯವಾದ್ರೆ ಇಷ್ಟು ಮಟ್ಟಿಗೆ ಬಂದಿದ್ರು ಸ್ವಲ್ಪ ಮಟ್ಟಿಗಾದ್ರೆ ಚೆನ್ನಾಗಿ ಬರುತ್ತೆ, ನೀವು ಮಾಡ್ಕೊಳ್ಬಹುದು. ಆಗಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಇಲ್ಲಿ ಯಾರದಾದ್ರೂ ಸಹಾಯ ತಗೊಂಡು ನೀವು ಈ ತರ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಸ್ವಲ್ಪ ಅದು ಡ್ರಿಪ್ಸ್ ಆಗುತ್ತೆ ಹೆನ್ನ, ತಲೆ ಮೇಲೆ ಸೋರೋದು ಆ ಥರ ಆಗಬಾರ್ದು ಅಂತ ಹೇಳಿ ನೀವು ಈ ಥರ ಶವರ್ ಕ್ಯಾಪ್ನ ಕವರ್ ಮಾಡ್ಕೊಳ್ಳಿ. ಅದೇನಂದ್ರೆ ನೀವು ಈ ಥರ ಕವರ್ ಮಾಡಿದಾಗ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ಏನಾಗುತ್ತೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಅದು ಹೆನ್ನ ಅಂಟ್ಕೊಳ್ಳುತ್ತೆ ಕೂದಲಿಗೆ. ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಟೈಮು ನೀವು ಹೀಗೆ ಬಿಟ್ಬಿಟ್ಟು ನಂತರ ನೀವು ಸ್ನಾನ ಮಾಡಿ. ಸ್ನಾನ ಮಾಡಬೇಕಾದ್ರೂ ನೀವು ಶಾಂಪು ಮಾತ್ರ ಹಾಕಿ, ಕಂಡೀಷನರ್ ಇರಬಾರ್ದು ಅದರಲ್ಲಿ. ಯಾಕೆಂದ್ರೆ ನಾವು ಕಂಡೀಷನರ್ ಹಾಕಿದ್ದೀವಿ ಇದರೊಳಗೆ, ಮತ್ತೆ ಅದು ಕಂಡೀಷನರ್ ಇದ್ರೆ ಈಗೇನು ಹಾಕಿದೆ ಅದರ ಅಂಶನೆಲ್ಲ ತೊಳೆದು ಬಿಡುತ್ತೆ. ಆದ್ರಿಂದ ಬರೀ ಶಾಂಪೂಲಿ ಮಾತ್ರ ತೊಳಿರಿ. ನೋಡಿದ್ರಲ್ಲ ಈಗ ಹೆನ್ನ ಹಚ್ಚಿದ್ದು. ಇದೇ ಥರ ನೀವು ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೊಮ್ಮೆ ಈ ಥರ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಕೂದಲು ಹೆಚ್ಚು ಕಾಂತಿಯುತವಾಗಿರುತ್ತೆ ಮತ್ತು ರಫ್ ಬರೋದಿಲ್ಲ. ನೀವು ಬರೀ ಹೆನ್ನ ಹಚ್ಚಿದಾಗ ರಫ್ ಬರುತ್ತೆ, ನೀವು ಈ ಪದಾರ್ಥಗಳೆಲ್ಲ ಮಿಕ್ಸ್ ಮಾಡಿ ಹಚ್ಚಿದಾಗ ಕೂದಲು ಸಾಫ್ಟಾಗಿ ಕಾಂತಿಯುತವಾಗಿರುತ್ತೆ. ನೀವು ಬೇಕೆಂದಾಗ ಇದು ಹಚ್ಕೊಳ್ಬೋದು. ಕೆಲವರಿಗೆ ಹೇರ್ ಕಲರ್ ಹಾಕೋ ಅಭ್ಯಾಸ ಇರೋಲ್ಲ, ಅದನ್ನು ಭಾಳ ಹೆದರ್ತಾರೆ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.